ಚಿತ್ರಲೋಕದ ವೀಕ್ಷಕರಿಗೆ ಸ್ವಾಗತ. ಇದು ರವಿಚರಿತ್ರೆಯ ಇನ್ನೊಂದು ಕತೆ, ಕನಸುಗಾರನ ಕತೆ. ರವಿಚಂದ್ರನ್ ಕನಸುಗಾರನೇನೋ ಹೌದು, ಆದರೆ ಒಂದು ವಿಷಯ ಗೊತ್ತಿರಲಿ, ರವಿಚಂದ್ರನ್ ಕಂಡ ದೊಡ್ಡ ದೊಡ್ಡ ಕನಸುಗಳು ಗೆದ್ದಿದ್ದೇ ಕಡಿಮೆ. ಸುಮ್ಮನೆ ನೋಡ್ತಾ ಹೋದರೆ ರವಿಯ ಸೋತ ಕನಸುಗಳಲ್ಲಿ ಮೊದಲಿಗೆ ನೆನಪಾಗೋದೊಂದೇ ಏಕಾಂಗಿ. ಆ ಚಿತ್ರಕ್ಕೆ ರವಿಚಂದ್ರನ್ ನಟ, ನಿರ್ದೇಶಕ, ಸಂಗೀತ ನಿರ್ದೇಶಕ, ಸಾಹಿತ್ಯ ಗ್ರಾಹಕ, ಹೀಗೆ ಸಮಸ್ತವೂ ಅವರೇ ಆಗಿದ್ದ ಚಿತ್ರವದು. ಚಿತ್ರದ ಟೈಟಲ್ ಅಷ್ಟೇ ಅಲ್ಲ, ಚಿತ್ರದ ನಿರ್ಮಾಣದಲ್ಲೂ ರವಿಚಂದ್ರನ್ ಅಕ್ಷರಶಃ ಏಕಾಂಗಿಯೇ ಆಗಿದ್ರು. ಆದರೆ ಆ ಕನಸು ಗೆಲ್ಲಲಿಲ್ಲ. ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಕನಸು ಕಟ್ಟಿಕೊಡ್ತೇನೆ ಎಂದು ಹೊರಟ ಶಾಂತಿ ಕ್ರಾಂತಿಯೂ ಗೆಲ್ಲಲಿಲ್ಲ. ಅದೊಂದು ಚಿತ್ರದಲ್ಲಿ ರವಿ ಕಳೆದುಕೊಂಡಿದ್ದು 3 ಕೋಟಿ. ಇಲ್ಲಿ ನೀವೆಲ್ಲ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು, ರವಿಚಂದ್ರನ್ ಆ 3 ಕೋಟಿ ಕಳೆದುಕೊಂಡದ್ದು 1991. ಜಸ್ಟ್ ಇಮ್ಯಾಜಿನ್, 90ರ ದಶಕದ 3 ಕೋಟಿ ಈಗಿನ ಲೆಕ್ಕಕ್ಕೆ ಹೋಲಿಸಿದರೆ 50 ಕೋಟಿಗೆ ಸಮ. ಶಾಂತಿ ಕ್ರಾಂತಿ ಕ್ಲೈಮ್ಯಾಕ್ಸ್ ಅಲ್ಲಿ ಇಡೀ ಸೆಟ್ ಪುಡಿ ಪುಡಿ ಆಗುತ್ತಲ್ಲ, ಹಾಗೇನೆ ರವಿಯ ಕನಸುಗಳು ಪುಡಿ ಪುಡಿಯಾಗಿದ್ದ ಕಾಲ ಅದು. ಅಷ್ಟು ದೊಡ್ಡ ಮೊತ್ತ ಕಳೆದುಕೊಂಡ ರವಿಚಂದ್ರನ ಮತ್ತೆ ಮೇಲೆತ್ತಿದ್ದೆ ರಾಮಾಚಾರಿ ಅನ್ನೋ ಮ್ಯೂಸಿಕಲ್ ಹಿಟ್ ಸಿನಿಮಾ. ಈ ರಾಮಾಚಾರಿ ತಮಿಳಿನ ಚಿನ್ನತಂಬಿ ಚಿತ್ರದ ರೀಮೇಕ್. ಶಾಂತಿ ಕ್ರಾಂತಿ ಸೋತಿದ್ದ ಕಾರಣ ರವಿಚಂದ್ರನ್ ಕೈಲಿ ಆಗ ಇದ್ದದ್ದು ಜಸ್ಟ್ 40,000. 3 ಕೋಟಿ ಕಳೆದುಕೊಂಡವನ ಜೇಬಲ್ಲಿದ್ದು ಅಷ್ಟೇ. ಆದರೆ ಆ ಚಿತ್ರದ ರೈಟ್ಸ್ 1,00,000. ಆಗ ರವಿಚಂದ್ರನ್ಗೆ ಸಹಾಯ ಮಾಡಿದ್ದು ಸುಬ್ಬು ಅನ್ನೋ ಅವರ ಗೆಳೆಯ. ಆತ ರವಿಚಂದ್ರನ್ಗೆ 60,000 ಸಾಲ ಕೊಡ್ತಾನೆ. ಆ ಹಣದಿಂದ ಪಿ ವಾಸು ಅವರ ಆ ಚಿತ್ರದ ರೈಟ್ಸ್ ತಗೊಂಡು ಬರ್ತಾರೆ ರವಿ. ಅದಕ್ಕೆ ಸಹಾಯ ಮಾಡೋದು ಖುಷ್ಬು. ಚಿನ್ನತಂಬಿ ತಮಿಳು ವರ್ಷನ್ನಲ್ಲಿ ಹೀರೋಯಿನ್ ಆಗಿದ್ದವರೇ ಖುಷ್ಬು. ಆ ಚಿತ್ರವನ್ನು ತಗೊಂಡು ಬರೋ ರವಿಚಂದ್ರನ್ ಅವರ ಬಳಿ ಶೂಟಿಂಗ್ ಮಾಡೋದಕ್ಕೆ ಹಣ ಇರಲ್ಲ. ಹಾಗಾಗಿ ರವಿ ಡಿಸ್ಟ್ರಿಬ್ಯೂಟರ್ಗಳನ್ನು ಕರೆದು ಹೇಳ್ತಾರೆ, ಒಂದು ಏರಿಯಾಗೆ 18,00,000 ಕೊಡ್ತೀನಿ ಅನ್ನೋ ಡಿಸ್ಟ್ರಿಬ್ಯೂಟರ್ಗೆ 15,00,000 ಕೊಡು ಸಾಕು, ಆದರೆ ಶೂಟಿಂಗ್ ಆಗೋವಾಗಲೇ ಬೇಕು ಅಂತ ಕೇಳಿ ಹಣ ಪಡ್ಕೋತಾರೆ ರವಿ. ಹಾಗೆ ಸಂಕಷ್ಟದಲ್ಲೇ ಶುರುವಾದ ಚಿತ್ರಕ್ಕೆ ಹೀರೋಯಿನ್ ಆಗೋದು ಮಾಲಾಶ್ರೀ. ಆ ಕಾಲಕ್ಕೆ ಮಾಲಾಶ್ರೀ ಎಷ್ಟು ಬ್ಯುಸಿ ಅಂದರೆ, ಒಂದು ದಿನಕ್ಕೆ 3-4 ಚಿತ್ರಗಳಲ್ಲಿ ಬ್ಯುಸಿ ಇರ್ತಾರೆ. ಒಂದೇ ದಿನ 3-4 ಚಿತ್ರಗಳ ಶೂಟಿಂಗ್ ಮಧ್ಯೆ ರಾಮಾಚಾರಿಗೆ ಡೇಟ್ಸ್ ಕೊಡ್ತಾರೆ, ಅದು 18 ದಿನ. ಅದು ಒಂಥರ ಚಾಲೆಂಜ್, ಆದರೆ ಇನ್ನೊಂದು ಚಾಲೆಂಜ್ ಮ್ಯೂಸಿಕ್. ಚಿನ್ನತಂಬಿ ಹಾಡುಗಳನ್ನು ನೀವೆಲ್ಲ ಕೇಳೇ ಇರ್ತೀರ, ಅಲ್ಲಿ ಇಳೆಯರಾಜ ಮ್ಯೂಸಿಕ್ ಕೊಟ್ಟಿರ್ತಾರೆ, ಆ ಹಾಡುಗಳೆಲ್ಲ ಹಿಟ್ ಆಗಿರ್ತವೆ. ಆ ಹಾಡುಗಳನ್ನು ಮರೆಸೋ ಹಾಗೆ ಅದ್ಭುತ ಹಾಡು ಸಂಗೀತ ಕಟ್ಟುಕೊಡಬೇಕಾದ ಜವಾಬ್ದಾರಿ ಹಂಸಲೇಖ ಅವರಿಗೆ ಇರುತ್ತೆ. ಆ ಚಾಲೆಂಜಲ್ಲಿ ಹಂಸ ಗೆದ್ದು ಬಿಡುತ್ತಾರೆ. ಯಾರಿವಳು ಯಾರಿವಳು ರಾಮಾಚಾರಿ ಹಾಡುವ ಲಾಲಿ ಹಾಡು ಕೇಳವ್ವ, ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ಆಕಾಶದಾಗೆ ಯಾರೋ ಮಾಯಗಾರನು, ಬುರುಡೆ ಬುರುಡೆ ಎಲ್ಲವೂ ಸೂಪರ್ ಹಿಟ್. ಅದರಲ್ಲಿ ಇನ್ನೊಂದು ಹಾಡಿದೆಯಲ್ಲ, ಕಾದಿರುವೆ ನಿನಗಾಗಿ. ಆ ಹಾಡಿನ ಶೂಟಿಂಗ್ ವೇಳೆ ಮಾಲಾಶ್ರೀ ಅದ್ಭುತವಾಗಿ ನಡೆಸಿದ್ದಾರೆ ಅನ್ಸುತ್ತೆ ಅಲ್ವಾ? ವಾಸ್ತವ ಏನಂದ್ರೆ, ಆ ಹಾಡಿನ ಶೂಟಿಂಗ್ ಮಾಡುವಾಗ ಮಾಲಾಶ್ರೀ ಸುಸ್ತಾಗಿ ಮಲಗೇ ಬಿಟ್ಟಿದ್ರಂತೆ. ದಿನಕ್ಕೆ 3-4 ಸಿನಿಮಾ ಶೂಟಿಂಗ್, ನೋ ರೆಸ್ಟ್, ಅದರ ಪರಿಣಾಮ ನಿದ್ದೆ. ಆದರೆ ಹಾಡಿನಲ್ಲಿ ಅದು ನ್ಯಾಚುರಲ್ ಆಗಿ ಬಂದು ಹಾಡು ಹಿಟ್ಟಾಯ್ತು. ಯಾರಿವಳು ಹಾಡಿನ ಶೂಟಿಂಗ್ ಮಾಡಬೇಕಾದ್ರೆ ಏನಪ್ಪ ಇವರು ಇಷ್ಟೊಂದು ಶಾರ್ಟ್ಸ್ ತಗೊಳ್ತಾರೆ ಅಂದಿದ್ದ ಮಾಲಾಶ್ರೀ ಹಾಡನ್ನು ತೆರೆ ಮೇಲೆ ನೋಡಿದಾಗ ಥ್ರಿಲ್ ಆಗಿದ್ರಂತೆ. ಆಗಲೇ ನನಗೆ ಗೊತ್ತಾಗಿದ್ದು ರವಿಚಂದ್ರನ್ ಸಕ್ಸಸ್ ಎಲ್ಲಿದೆ ಅನ್ನೋದು. ಅವರ ಶ್ರಮವೇ ಅವರ ಯಶಸ್ಸಿನ ಗುಟ್ಟು ಎಂದು ಚಾನಲ್ ಒಂದರಲ್ಲಿ ರವಿಚಂದ್ರನ ಎದುರಿಗೆ ಹೇಳಿಕೊಂಡಿದ್ದರು ರಾಮಾಶ್ರೀ. ಅಷ್ಟೆಲ್ಲ ಆಗಿ ಆ ಚಿತ್ರದ ಹಾಡುಗಳನ್ನು ಕೇಳಿ ಥ್ರಿಲ್ಲಾದವರು ರವಿಚಂದ್ರನ್. ಈ ಸಿನಿಮಾವನ್ನು ನಾನೇ ವಿತರಣೆ ಮಾಡಿದರೆ, ಹಾಡುಗಳನ್ನು ನನ್ನ ಕಂಪನಿಯಿಂದಲೇ ತಂದರೆ ಒಳ್ಳೆಯ ಲಾಭ ಮಾಡಬಹುದು ಅನ್ನೋದು ರವಿಗೆ ಗೊತ್ತಾಗಿ ಹೋಯಿತು. ಆದರೆ ಶಾಂತಿ ಕ್ರಾಂತಿ ಕೊಟ್ಟಿದ್ದ ಹೊಡೆತ ಇತ್ತಲ್ಲ, ರವಿಚಂದ್ರನ್ ಅನ್ನೋ ಕನಸುಗಾರನ ಕನಸಿಗೆ ದುಡ್ಡು ಹುಟ್ಟಲಿಲ್ಲ. ಹೀಗಾಗಿ ರವಿ ಆಡಿಯೋ ಕಂಪನಿ ಮತ್ತು ಸುತಾಹ ರಿಲೀಸ್ ಮಾಡೋ ಕನಸು ಆಗ ಈಡೇರಲಿಲ್ಲ. ಫೈನಲಿ ರಾಮಾಚಾರಿ ಚಿತ್ರ 1991 ಜುಲೈ 18 ರಿಲೀಸ್ ಆಯಿತು. ಅನಂತರ ಆ ಸಿನಿಮಾ ಸೃಷ್ಟಿಸಿದ ಇತಿಹಾಸ ಎಂಥದ್ದು ಅನ್ನೋದು ನಿಮಗೆಲ್ಲ ಗೊತ್ತು. ರಾಜ್ಯದ 6 ಸೆಂಟರ್ಗಳಲ್ಲಿ 100 ಡೇಸ್ ಓಡಿದ ಚಿತ್ರವದು. ಕೆಲವರು ಆ ಚಿತ್ರಕ್ಕೆ ರವಿಚಂದ್ರನ್ 30,00,000 ಅಷ್ಟೇ ಖರ್ಚು ಮಾಡಿದ್ದು ಅಂತಾರೆ. ಆದರೆ ಆ ಚಿತ್ರ ತೀರಾ ಅಷ್ಟೊಂದು ಕಡಿಮೆ ಬಜೆಟ್ನಲ್ಲಿ ರೆಡಿಯಾದ ಚಿತ್ರವಲ್ಲ. ಇಷ್ಟೆಲ್ಲ ಆದರೂ ರಾಮಾಚಾರಿ ಲಾಭ ಮಾಡಿಕೊಟ್ಟಿದ್ದು ಡಿಸ್ಟ್ರಿಬ್ಯೂಟರ್ಗಳಿಗೆ ಹೊರತು ರವಿಚಂದ್ರನ್ಗೆ ಅಲ್ಲ. ಆ ಚಿತ್ರಕ್ಕೆ ಹಂಸಲೇಖ ಅವರಿಗೆ ಫಿಲಮ್ ಫೇರ್ ಅವಾರ್ಡ್ ಸಿಕ್ಕರೆ ನಮ್ಮೂರ ಯುವರಾಣಿ ಕಲ್ಯಾಣವಂತೆ ಹಾಡಿಗೆ ಜೇಸುದಾಸ್ ಅವರಿಗೆ
ರಾಜ್ಯ ಪ್ರಶಸ್ತಿ ಸಿಕ್ತು.